ಹಾಯ್ ಎವ್ರಿ ಒನ್ ಎಲ್ಲ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಇವತ್ತಿನ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಪಿ ಯು ಸಿ ಪ್ರಶ್ನೆ ಪತ್ರಿಕೆ ಮಾದರಿ ಅದೇ ರೀತಿ ಪರೀಕ್ಷೆ ಸರಳೀಕರಣ ಇದರ ಬಗ್ಗೆ ಇವತ್ತಿನ ಇಂಪಾರ್ಟೆಂಟ್ ಮಾಹಿತಿಗಳು ಕೂಡ ಬಂದಿದ್ದಾವೆ ಇವುಗಳನ್ನು ತಿಳಿಸ್ಕೊಡ್ತೀವಿ ಚಾನಲ್ಗೆ ಸಬ್ಸ್ಕ್ರೈಬನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡ್ಬೋದು ಅಲ್ಲಿ ನೋಡೋದಾದರೆ ದ್ವಿತೀಯ ಪಿ ಯು ಸಿ ಫಲಿತಾಂಶವನ್ನು ಉತ್ತಮಗೊಳಿಸಲು ನಿಟ್ಟಿನಲ್ಲಿ ಈ ವರ್ಷ ದ್ವಿತೀಯ ಪಿ ಯು ಸಿ ಪ್ರಶ್ನೆ ಪತ್ರಿಕೆಯಲ್ಲಿ ಸಾಕಷ್ಟು ಬದಲಾವಣೆ ಕಂಡು ಬಂದಿದ್ದಾವೆ ಅಂತ ಆಲ್ರೆಡಿ ನೋಟಿಫೈನ ಮಾಡಿದ್ದಾರೆ ಅಲ್ಲಿ ಇಲ್ಲಿ ಏನು ಹೇಳಿದ್ದಾರೆ ಅಂದರೆ ಪ್ರಶ್ನೆ ಪತ್ರಿಕೆಯಲ್ಲಿ ಎಲ್ಲ ವಿಷಯದಲ್ಲಿ ಒಂದು ಅಂಕದ ಇಪ್ಪತ್ತು ಪ್ರಶ್ನೆಗಳು ಕೇಳಿದ್ದಾವೆ ಇದ್ರ ಬಗ್ಗೆ ವಿದ್ಯಾರ್ಥಿಗಳಿಗೆ ಗೊತ್ತು ಇದರ ಬಗ್ಗೆ ಆಗಿ ಕನ್ಸಲ್ಟೇಷನ್ ಮಾಡಿ ಮಾರ್ಚ್ ಒಂಬತ್ತರಿಂದ ದ್ವಿತೀಯ ಪಿ ಯು ಸಿ ಪರೀಕ್ಷೆ ಕೂಡ ಪ್ರಾರಂಭವಾಗ್ತಾಯಿದೆ ಇದರ ಬಗ್ಗೆ ಸಕಲ ಸಿದ್ಧತೆ ಕೂಡ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ನಂತರ ಇಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಅಂದರೆ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಇಲಾಖೆ ಬಂದ್ಬಿಟ್ಟು ಸಿ ಸುದ್ದಿ ನೀಡಿದೆ ದ್ವಿತೀಯ ಪಿ ಯು ಸಿ ಫಲಿತಾಂಶವನ್ನು ಕೂಡ ಇನ್ಕ್ರೀಸ್ ಮಾಡಲು ಪಿ ಯು ಸಿ ಪ್ರಶ್ನೆ ಪತ್ರಿಕೆಯಲ್ಲಿ ಎಲ್ಲ ವಿಷಯಗಳಲ್ಲಿ ಒಂದು ಅಂಕದ ಇಪ್ಪತ್ತು ಪ್ರಶ್ನೆಗಳು ಅಂದರೆ ಒಂದು ಅಂಕದ ಇಪ್ಪತ್ತು ಪ್ರಶ್ನೆಗಳು ಆಬ್ಜೆಕ್ಟಿವ್ ಟೈಪ್ ಕ್ವೆಶನ್ಸನ್ನು ಕೂಡ ಕೇಳಿದೆ ಪ್ರತಿ ವರ್ಷ ಐದು ಅಥವಾ ಆರು ಅಂತ ಮಾತ್ರ ಕೇಳ್ತಾಯಿದ್ರು ಪ್ರತಿ ವರ್ಷ ಐದು ಮತ್ತು ಆರು ಕೇಳ್ತಾಯಿದ್ರು ಈ ವರ್ಷ ಇಪ್ಪತ್ತಕ್ಕೆ ಇನ್ಕ್ರೀಸ್ ಮಾಡಿದ್ದಾರೆ ಇದು ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತು ಅನ್ಕೋತೀನಿ ಇದರ ಬಗ್ಗೆ ಮತ್ತೆ ಮಾಹಿತಿ ಕೊಟ್ಟಿದ್ದಾರೆ ಆಬ್ಜೆಕ್ಟಿವ್ ಟೈಪ್ ಕ್ವೆಶನ್ಸ್ ನಿಮಗೆ ಬ್ಲೂ ಪ್ರಿಂಟ್ ಪ್ರಕಾರ ವಿದ್ಯಾರ್ಥಿಗಳಿಗೆ ಬರುತ್ತೆ ಇದು ಮುಖ್ಯವಾಗಿರುತ್ತೆ ಇದರಲ್ಲಿ ಇಪ್ಪತ್ತು ಅಂಕ ತಗೊಂಡ್ರೆ ಇನ್ನು ಬೇರೆ ಕಡೆ ಎಲ್ಲಾದರೂ ಒಂದು ಹತ್ತರಿಂದ ಹದಿನೈದು ಅಂಕ ತಗೊಂಡ್ರೆ ವಿದ್ಯಾರ್ಥಿಗಳು ಆರಾಮಾಗಿ ಉತ್ತೀರ್ಣರಾಗ್ಬೋದು ಈ ಇಪ್ಪತ್ತು ಪ್ರಶ್ನೆಗಳಲ್ಲಿ ಆ ಇಪ್ಪತ್ತು ಪ್ರಶ್ನೆಗಳಲ್ಲಿ ಹನ್ನೆರಡು ಬಂದುಬಿಟ್ಟು ಬಹು ಆಯ್ಕೆ ಪ್ರಶ್ನೆ ಎಮ್ ಸಿ ಕ್ಯೂ ಆಗಿರುತ್ತೆ ಕೆಲವು ಬಿಟ್ಟ ಸ್ಥಳ ತುಂಬಿರಿ ಮತ್ತು ಹೊಂದಿಸಿರಿಯಿರಿ ಇತ್ಯಾದಿ ಪ್ರಶ್ನೆಗಳನ್ನು ಕೂಡ ಕೇಳಿದೆ ಈ ಬದಲಾವಣೆ ಹೊರತಾಗಿಯೂ ಕೂಡ ಪ್ರಶ್ನೆ ಪತ್ರಿಕೆ ಮಾದರಿ ಮೊದಲಿನಂತೆಯೇ ಉಳಿಯುತ್ತದೆ ಎಂದು ಖಾಸಗಿ ಸುದ್ದಿಸಂಸ್ಥೆಗೆ ದಿ ಹಿಂದೂಗೆ ಎಸ್ ಎನ್ ಕೆ ಎಸ್ ಎಸ್ ಎನ್ ಕೆ ಸಿ ಯರ್ದೇಶಕ ಗೋಪಾಲಕೃಷ್ಣ ಅವರು ನಿರ್ದೇಶಕರ ಗೋಪಾಲಕೃಷ್ಣ ಅವರು ಮಾಹಿತಿ ಕೊಟ್ಟಿದ್ದಾರೆ ಬಹುಹೋಗಿಕ ಪ್ರಶ್ನೆ ಹೊರತುಪಡಿಸಿ ಏನು ಉಳಿದಂತೆ ಎಲ್ಲ ಇರ್ತದೆ ಅಂತ ಹೇಳಿ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ